ಒಂಬತ್ತನೇ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸಿರಿ ಮೊಬೈಲ್ ಸ್ಕೂಲ್ ಚಾನೆಲ್ಗೆ ಸ್ವಾಗತ. ಈಗ ನಿಮ್ಮ ಏಳನೇ ಪಾಠ ಐನ್ಸ್ಟೀನ್ ಮತ್ತು ದೇವರು. ಈ ಪಾಠದ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾಭ್ಯಾಸವನ್ನು ನೋಡೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಬರೆದ ಪುಸ್ತಕದಿಂದ ಈ ಲೇಖನವನ್ನು ಆಯ್ದುಕೊಳ್ಳಲಾಗಿದೆ. ಸ್ಥಳ ಮತ್ತು ಕಾಲ ನೋಡಿ, ಶ್ರೀಯುತರ ಸ್ಥಳ ಮತ್ತು ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ 1920ರಲ್ಲಿ ಜನಿಸಿದರು. ಇನ್ನು ಇವರ ಕೃತಿಗಳು ಹೋರಾಟದ ಹಾದಿ ಮತ್ತು ತೆರೆದ ಮನ. ಹೋರಾಟದ ಹಾದಿ ಮತ್ತು ತೆರೆದ ಮನ ಕೇವಲ ಎರಡು ಕೃತಿಗಳ ಬಗ್ಗೆ ಇಲ್ಲಿ ಕೊಡಲಾಗಿದೆ ನಿಮ್ಮ ಪುಸ್ತಕದಲ್ಲಿ. ಹೋರಾಟದ ಹಾದಿ ಮತ್ತು ತೆರೆದ ಮನ. ಇನ್ನು ಪ್ರಶಸ್ತಿ ಮತ್ತು ಗೌರವಗಳು ನೋಡಿ, ಶ್ರೀಯುತರು ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಹಾಗೂ ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ. ಮತ್ತು ಪ್ರಸ್ತುತ ಪಾಠವನ್ನು ಎಚ್ ನರಸಿಂಹಯ್ಯನವರ ತೆರೆದ ಮನ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈಗ ಮೊದಲಿಗೆ ಬಿಟ್ಟ ಸ್ಥಳಗಳನ್ನು ನೋಡೋಣ. ನೋಡಿ, ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಿಂದ ಸೂಕ್ತವಾದದನ್ನು ಆಯ್ದು ಬರೆಯಿರಿ ಅಂತ ಹೇಳಿದ್ದಾರೆ. ಐನ್ಸ್ಟೀನ್ ಶ್ರೇಷ್ಠ ಡ್ಯಾಶ್ ಆಗಿದ್ದರು, ಐನ್ಸ್ಟೀನ್ ಶ್ರೇಷ್ಠ ವಿಜ್ಞಾನಿ ಆಗಿದ್ದರು. ಐನ್ಸ್ಟೀನ್ ಅವರ ಪ್ರಕಾರ ಮನುಷ್ಯ ಬೆಲೆ ಕೊಡಬೇಕಾದುದು ಮೌಲ್ಯಗಳಿಗೆ. ಮನುಷ್ಯ ಬೆಲೆ ಕೊಡಬೇಕಾದುದು ಮೌಲ್ಯಗಳಿಗೆ. ಐನ್ಸ್ಟೀನ್ ಪ್ರಕಾರ ಧರ್ಮ ನೈತಿಕತೆಯನ್ನು ಅವಲಂಬಿಸಿದೆ, ದೇವರನ್ನು ಅಲ್ಲ, ನೈತಿಕತೆಯನ್ನು ಅವಲಂಬಿಸಿದೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ಅವರನ್ನು ಏನೆಂದು ಪರಿಭಾವಿಸುತ್ತಾರೆ? ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ಅವರನ್ನು ಏನೆಂದು ಪರಿಭಾವಿಸುತ್ತಾರೆ? ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ಅವರನ್ನು ಅತಿ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು ಮಾತ್ರವಲ್ಲ ಆಗಬೇಕದು ಮಾತ್ರವಲ್ಲ ನಿಜವಾದ ಮಾನವತಾವಾದಿ ಎಂದು ಪರಿಭಾವಿಸುತ್ತಾರೆ. ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ಅವರನ್ನು ಅತಿ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು ಮಾತ್ರವಲ್ಲ ನಿಜವಾದ ಮಾನವತಾವಾದಿ ಎಂದು ಪರಿಭಾವಿಸುತ್ತಾರೆ. ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ಐನ್ಸ್ಟೀನ್ ನೀಡಿರುವ ಪ್ರಸಿದ್ಧ ಹೇಳಿಕೆ ಯಾವುದು? ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ಐನ್ಸ್ಟೀನ್ ನೀಡಿರುವ ಪ್ರಸಿದ್ಧ ಹೇಳಿಕೆ, ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಎನ್ನುವುದು. ಐನ್ಸ್ಟೀನ್ ದೇವರಿಗೆ ಸಂಬಂಧಿಸಿದಂತೆ ಯಾರ ವಿಚಾರಗಳನ್ನು ನಂಬಿದ್ದರು? ಐನ್ಸ್ಟೀನ್ ದೇವರಿಗೆ ಸಂಬಂಧಿಸಿದಂತೆ ಎಲ್ಲ ಸಾಂಪ್ರದಾಯಿಕವಾದ ಧರ್ಮಗಳ ಕೇಂದ್ರದಲ್ಲಿ ದೇವರ ಪರಿಕಲ್ಪನೆ ಇದೆ ಎಂಬ ಸ್ಪಿನೋಜಾನ ದೇವರನ್ನು ನಂಬಿದ್ದರು. ಸ್ಪಿನೋಜಾನ ವಿಚಾರಗಳನ್ನು ನಂಬಿದ್ದರು ಅಂತ ಬರೀರಿ. ಸ್ಪಿನೋಜಾನ ವಿಚಾರಗಳನ್ನು ನಂಬಿದ್ದರು. ಯಾರ ವಿಚಾರಗಳನ್ನು ನಂಬಿದ್ದರು? ಸ್ಪಿನೋಜಾನ ವಿಚಾರಗಳನ್ನು ನಂಬಿದ್ದರು. ಸ್ಪಿನೋಜಾ ಯಾರು? ಅವರು ಹಿಂಸೆಗೊಳಗಾದದ್ದು ಏಕೆ? ಸ್ಪಿನೋಜಾ ಒಬ್ಬ ಡಚ್ ತತ್ವಜ್ಞಾನಿ. ದೇವರು ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತೆ ಅವನ ಅಸಾಂಪ್ರದಾಯಿಕ ದೃಷ್ಟಿಕೋನಕ್ಕಾಗಿ ಆಮ್ಸ್ಟರ್ಡಮ್ನ ಸಿನ್ಗಾಗ್ರವರು ಅವನಿಗೆ ಹಿಂಸೆ ಕೊಟ್ಟು ಅವನನ್ನು ಮತದಿಂದ ಹೊರಹಾಕಿದರು. ಐನ್ಸ್ಟೀನ್ ಅವರ ಹೆಸರು ಹತ್ತುವ ಅಧಿಕಾರ ಯಾರಿಗೆ ಇಲ್ಲವೆಂದು ಲೇಖಕರು ಹೇಳುತ್ತಾರೆ? ಐದನೇ ಪ್ರಶ್ನೆ ನೋಡಿ. ದೇವರನ್ನು ಒಂದೇ ಸಮನೆ ತಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಬಳಸುತ್ತಾ ಬಂದಿರುವ ಜನರಿಗೆ ಐನ್ಸ್ಟೀನ್ರವರ ಹೆಸರೆತ್ತುವ ಯಾವ ಅಧಿಕಾರವೂ ಇಲ್ಲವೆಂದು ಲೇಖಕರು ಹೇಳಿದ್ದಾರೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ. ದೇವರು ಮತ್ತು ಧರ್ಮದ ಬಗ್ಗೆ ಐನ್ಸ್ಟೀನ್ ಅವರ ನಂಬಿಕೆಗಳೇನು? ಕೆಟ್ಟದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತಧರ್ಮ ಶಾಸ್ತ್ರಗಳ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ. ನಾನು ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕವೇ ತನ್ನ ಇರುವಿಕೆಯನ್ನು ತೋರಿಸಿಕೊಳ್ಳುವ ಸ್ಪಿನೋಜಾನ ದೇವರನ್ನು ನಂಬುತ್ತೇನೆ. ಮನುಷ್ಯ ಜೀವಿಗಳ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ
ತಲೆ ಕೆಡಿಸಿಕೊಳ್ಳುವ ದೇವರನ್ನು ನಾನು ನಂಬುವುದಿಲ್ಲ ಎಂದು ಹೇಳಿದ್ದಾರೆ. ಅಂದರೆ ಈ ಮನುಷ್ಯ ಜೀವಿಗಳ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತಹ ದೇವರನ್ನು ನಾನು ನಂಬುವುದಿಲ್ಲ ಅಂತ ಐನ್ಸ್ಟೀನ್ ಅವರು ಹೇಳ್ತಾರೆ. ಐನ್ಸ್ಟೀನ್ ಅವರ ಹೆಸರನ್ನು ಯಾವ ವಿಚಾರಗಳಿಗೆ ಬಳಸಿಕೊಳ್ಳುವುದು ಅನ್ಯಾಯವಾಗುತ್ತದೆ. ದೇವರನ್ನು ಒಂದೇ ಸಮನೆ ತಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಬಳಸುತ್ತಾ ಬಂದಿರುವ ಜನರಿಗೆ ಐನ್ಸ್ಟೀನ್ ಹೆಸರೆತ್ತುವ ಯಾವ ಅಧಿಕಾರವೂ ಇಲ್ಲ. ದೇವರ ಧರ್ಮಗಳನ್ನು ಕುರಿತು ತಮ್ಮ ಒರಟು ಒರಟಾದ ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ಆ ಮಹಾವಿಜ್ಞಾನಿ ಹೆಸರನ್ನು ಉಪಯೋಗಿಸಿಕೊಳ್ಳುವುದು ಅನ್ಯಾಯವೂ ಹೌದು ಅಂತ ಲೇಖಕರು ಅಭಿಪ್ರಾಯಪಡ್ತಾರೆ. ಅಂದರೆ ತಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಜನರು ಐನ್ಸ್ಟೀನ್ರ ಹೆಸರೆತ್ತುವಂಥ ಯಾವ ಅಧಿಕಾರವೂ ಇಲ್ಲ. ದೇವರ ಧರ್ಮಗಳನ್ನು ಕುರಿತು ತಮ್ಮ ಒರಟು ಒರಟಾದ ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ಯಾ ಮಹಾವಿಜ್ಞಾನಿ ಹೆಸರನ್ನು ಉಪಯೋಗಿಸಿಕೊಳ್ಳುವುದು ಅನ್ಯಾಯ ಅಂತ ಲೇಖಕರು ಹೇಳ್ತಾರೆ. ಮನುಷ್ಯನ ಯಾವ ಆದರ್ಶಗಳು ಐನ್ಸ್ಟೀನ್ ಅವರಿಗೆ ತುಚ್ಛ ಅನಿಸಿದವು? ಸಾಮಾನ್ಯ ಮನುಷ್ಯರು ಸಾಧಿಸ ಬಯಸುವ ಆದರ್ಶಗಳಾದ ಆಸ್ತಿ ಪಾಸ್ತಿ ಸುಖ ಭೋಗ ಮತ್ತು ಬಹಿರಂಗದ ಯಶಸ್ಸುಗಳು ಮೊದಲಿನಿಂದವೂ ಬಹಳ ತುಚ್ಛವೆಂದು ಐನ್ಸ್ಟೀನ್ ಅವರಿಗೆ ತೋರಿದೆ. ಯಶಸ್ಸನ್ನು ಸಂಪಾದಿಸುವ ಮನುಷ್ಯನಾಗಲು ಪ್ರಯತ್ನಿಸಬೇಡ, ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು ಎಂದು ಹೇಳಿದ್ದಾರೆ. ನೋಡಿ, ಐನ್ಸ್ಟೀನ್ ರವರು ಏನು ಹೇಳ್ತಾರಂದ್ರೆ, ನೀನು ಯಶಸ್ಸನ್ನು ಸಂಪಾದಿಸಿದ ಮನುಷ್ಯನಾಗಲಿಕ್ಕೆ ಪ್ರಯತ್ನಿಸಬೇಡ, ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು ಅಂತ ಹೇಳ್ತಾರೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ ಎನ್ನುವಲ್ಲಿ ದೇವರು ಮತ್ತು ಧರ್ಮದ ಬಗ್ಗೆ ಐನ್ಸ್ಟೀನ್ ಅವರ ನಂಬಿಕೆಗಳಿಂದ ಸ್ಪಷ್ಟಗೊಳ್ಳುವ ವಿಚಾರಗಳೇನು ಅಂತ ಕೇಳ್ತಾ ಇದ್ದಾರೆ. ಕೆಟ್ಟದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತ ಧರ್ಮಶಾಸ್ತ್ರಗಳ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ. ಅಂದರೆ ದೇವರಂದರೆ ಕೆಟ್ಟದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವಂತಹ ದೇವರು ಅನ್ನೋದನ್ನು ಅವರು ನಂಬೋದಿಲ್ಲ. ನಾನು ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕವೇ ತನ್ನ ಇರುವಿಕೆಯನ್ನು ತೋರಿಸಿಕೊಳ್ಳುವಂತಹ ಸ್ಪಿನೋಜಾನ ದೇವರನ್ನು ನಂಬುತ್ತೇನೆ. ಮನುಷ್ಯ ಜೀವಿಗಳ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ದೇವರನ್ನು ನಾನು ನಂಬುವುದಿಲ್ಲ. ಐನ್ಸ್ಟೀನ್ ರವರ ಪ್ರಕಾರ ಧರ್ಮವು ಯಾವುದೇ ದೈವೀ ಅಧಿಕಾರವನ್ನು ಅವಲಂಬಿಸದೆ ಸಂಪೂರ್ಣವಾಗಿ ನೈತಿಕವಾಗಿತ್ತು. ಇದನ್ನೇ ನಿಮ್ಮ ಅಲ್ಲಿ ಬಿಟ್ಟ ಸ್ಥಳಗಳಲ್ಲಿ ಕೂಡ ಕೇಳಿದ್ದಾರೆ. ಧರ್ಮವು ದೇವರನ್ನು ಅವಲಂಬಿಸಿದೆ, ಏನಾಗಿದೆ ಅಂದರೆ ನೈತಿಕತೆಯನ್ನು ಅವಲಂಬಿಸಿದೆ ಅಂತ ಐನ್ಸ್ಟೀನ್ರು ಹೇಳ್ತಾರೆ. ದೇವರನ್ನು ಒಂದೇ ಸಮನೆ ತಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಬಳಸುತ್ತಾ ಬಂದಿರುವ ಜನರಿಗೆ ಐನ್ಸ್ಟೀನ್ರ ಹೆಸರನ್ನು ಎತ್ತುವ ಯಾವ ಅಧಿಕಾರವೂ ಇಲ್ಲ. ದೇವರ ಧರ್ಮಗಳನ್ನು ಕುರಿತು ತಮ್ಮ ಒರಟು ಒರಟಾದ ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ಆ ಮಹಾವಿಜ್ಞಾನಿ ಹೆಸರನ್ನು ಉಪಯೋಗಿಸಿಕೊಳ್ಳುವುದು ಅನ್ಯಾಯವೂ ಹೌದು ಅಂತ ಹೇಳ್ತಾರೆ. ಇನ್ನು ಐನ್ಸ್ಟೀನ್ ಅವರ ಬದುಕನ್ನು ರೂಪಿಸಿದ ಎರಡು ಹೇಳಿಕೆಗಳಾವುವು? ಅವುಗಳನ್ನು ವಿವರಿಸಿರಿ ಅಂತಂದಿದ್ದಾರೆ. ಐನ್ಸ್ಟೀನ್ರ ಬದುಕನ್ನು ರೂಪಿಸಿದ ಎರಡು ಹೇಳಿಕೆಗಳೆಂದರೆ, ಸಾಮಾನ್ಯ ಮನುಷ್ಯನು ಸಾಧಿಸ ಬಯಸುವ ಆದರ್ಶಗಳಾದ ಆಸ್ತಿ ಪಾಸ್ತಿ ಸುಖ ಭೋಗ ಬಹಿರಂಗದ ಯಶಸ್ಸುಗಳು ಮೊದಲಿನಿಂದಲೂ ಬಹಳ ತುಚ್ಛವೆಂದು ನನಗೆ ತೋರಿದೆ. ಯಶಸ್ಸನ್ನು ಸಂಪಾದಿಸಿದ ಮನುಷ್ಯನಾಗಲು ಪ್ರಯತ್ನಿಸಬೇಡ, ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು ಅಂತ ಇವು ಎರಡು ಅವರ ಹೇಳಿಕೆಗಳು. ಆಳವಾದ ಒಳನೋಟಗಳನ್ನು ನೀಡುವ ಈ ಹೇಳಿಕೆಗಳು ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜಕಾರಣಿಗಳಿಗೆ ಬಹಳ ಮುಖ್ಯವೆಂದು ಲೇಖಕರು ತಿಳಿಯುತ್ತಾರೆ. ಇನ್ನು ಅವರು ಧರ್ಮ ಅಂದರೆ ನೈತಿಕತೆ ಅಂತ ಹೇಳ್ತಾರೆ ಅನ್ನೋದು ಆ ಪಾಯಿಂಟ್ಸ್ಗಳನ್ನು ಕೂಡ ಕೂಡಿಸಿಕೊಂಡು ನೀವಿಲ್ಲಿ ಬರೆಯಬೇಕು. ಇನ್ನು ಸಂದರ್ಭದೊಡನೆ ಸ್ಪಷ್ಟೀಕರಿಸಿರಿ. ನೋಡಿ, ಈ ವಿಭಾಗದಲ್ಲಿ ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು, ಈ ವಾಕ್ಯವನ್ನು ಎಚ್ ನರಸಿಂಹಯ್ಯ ಅವರು ಬರೆದಿರುವ ತೆರೆದ ಮನ ಎಂಬ ಕೃತಿಯಿಂದ ಆಯ್ದ ಐನ್ಸ್ಟೀನ್ ಮತ್ತು ದೇವರು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಕಟ್ಟ ಧಾರ್ಮಿಕರು ಕೂಡ ವಿಜ್ಞಾನವು ಅಪರಿಪೂರ್ಣವೆಂಬ ತಮ್ಮ ನಿಲುವಿನ ಸಮರ್ಥನೆಗೆಂದು ಐನ್ಸ್ಟೀನ್ ಅವರ ಹೇಳಿಕೆಗಳನ್ನು ಉದ್ಧರಿಸುವುದರ ಮೂಲಕ ಅವರು ಆಳವಾದ ಧಾರ್ಮಿಕ ನಂಬಿಕೆಗಳಿದ್ದ ವ್ಯಕ್ತಿ ಎನ್ನುವುದು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ನೋಡಿ, ಐನ್ಸ್ಟೀನ್ ಅವರು ಕೂಡ ಆಳವಾದ ಧಾರ್ಮಿಕ ವ್ಯಕ್ತಿ ನಂಬಿಕೆ ಇದ್ದಂಥ ವ್ಯಕ್ತಿ ಅಂತ ಸಮರ್ಥನೆ ಮಾಡುವ ಸಂದರ್ಭದಲ್ಲಿ ಈ ಇದನ್ನು ಹೇಳ್ತಾರೆ. ಮನುಷ್ಯ ಜೀವಿಗಳ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ದೇವರನ್ನು ನಾನು ನಂಬುವುದಿಲ್ಲ.
ಈ ವಾಕ್ಯವನ್ನು ಎಚ್ ನರಸಿಂಹಯ್ಯ ಅವರು ಬರೆದಿರುವ ತೆರೆದ ಮನೆ ಕೃತಿಯಿಂದ ಆಯ್ದ ಐನ್ಸ್ಟೀನ್ ಮತ್ತು ದೇವರು ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಐನ್ಸ್ಟೀನ್ ರವರು ಹೇಳಿದ್ದಾರೆ. ಕೆಟ್ಟದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತ ಧರ್ಮಶಾಸ್ತ್ರಗಳ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ. ನಾನು ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕವೇ ತನ್ನ ಇರುವಿಕೆಯನ್ನು ತೋರಿಸಿಕೊಳ್ಳುವ ಸ್ಪಿನೋಜಾನ ದೇವರನ್ನು ನಂಬುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇನ್ನು ನೋಡಿ, ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು. ಈ ವಾಕ್ಯವನ್ನು ಎಚ್ ನರಸಿಂಹಯ್ಯ ಅವರು ಬರೆದಿರುವ ತೆರೆದ ಮನೆ ಎಂಬ ಕೃತಿಯಿಂದ ಆಯ್ದ ಐನ್ಸ್ಟೀನ್ ಮತ್ತು ದೇವರು ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಐನ್ಸ್ಟೀನ್ ರವರು ಹೇಳಿದ್ದಾರೆ. ಐನ್ಸ್ಟೀನ್ರ ಬದುಕನ್ನು ರೂಪಿಸಿದ ಎರಡು ಹೇಳಿಕೆಗಳು ಆಳವಾದ ಒಳನೋಟಗಳನ್ನು ನೀಡುತ್ತವೆ. ಈ ಹೇಳಿಕೆಗಳು ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೆ ಮುಖ್ಯವಾಗಿವೆ ಎಂದು ಚರ್ಚಿಸುವಾಗ ಈ ಮೇಲಿನ ಮಾತು ವ್ಯಕ್ತವಾಗಿದೆ. ಇನ್ನು ಭಾಷಾಭ್ಯಾಸವನ್ನು ನೋಡೋಣ. ತುಂಬಾ ವಿಡಿಯೋ ದೊಡ್ಡದಾಗೋದ್ರಿಂದ ಕ್ವಿಕ್ ಆಗಿ ಹೇಳ್ತಾ ಇದ್ದೀನಿ. ಶತಮಾನೋತ್ಸವ, ಶತಮಾನ ಪ್ಲಸ್ ಉತ್ಸವ, ಅ ಪ್ಲಸ್ ಓ ಆಗ್ತದೆ ಗುಣಸಂಧಿ. ಮಾತ್ರವಲ್ಲ, ಮಾತ್ರ ಪ್ಲಸ್ ಅಲ್ಲ, ಇಲ್ಲಿ ಆಗಮ ಸಂಧಿ, ವಕಾರಾಗಮ ಸಂಧಿ ಆಗ್ತದೆ ನೋಡಿ. ಅಲ್ಲ ಇದ್ದಿದ್ದು ಅಲ್ಲ ಆಗ್ತದೆ. ವಾಗ್ವಾದ, ವಾಕ್ ಪ್ಲಸ್ ವಾದ, ವಾಗ್ವಾದ. ಕ ಇದ್ದಿದ್ದು ಗ ಆಯ್ತು. ಜಸ್ತ್ವ ಸಂಧಿ, ಹೇಳಿಕೆಯಿಂದ, ಹೇಳಿಕೆ ಪ್ಲಸ್ ಇಂದ. ಇ ಇದ್ದಿದ್ದು ಯ ಆಯ್ತು. ಯಕಾರಾಗಮ ಸಂಧಿ, ಆಗಮ ಸಂಧಿ. ದೇವರಲ್ಲಿ, ದೇವರು ಪ್ಲಸ್ ಅಲ್ಲಿ, ಇಲ್ಲಿ ಊಕಾರ ಹೋಯಿತು, ಇದು ಲೋಪಸಂಧಿ. ಮನದಟ್ಟು, ಮನ ಪ್ಲಸ್ ತಟ್ಟು. ತ ಇದ್ದಿದ್ದು ದ ಆಯ್ತು. ತ ಕಚಟ ತಬಗಳಿಗೆ ಗಜಡ ದಬಗಳು ಆದೇಶವಾಗಿ ಬಂದಿರೋದು ಆದೇಶ ಸಂಧಿ. ಇನ್ನು ಕೆಳಗೆ ನೀಡಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಇಲ್ಲಿ ಕೆಲವೊಂದು ಉದಾಹರಣೆವೇ. ನೀವು ಬೇರೆ ವಾಕ್ಯಗಳನ್ನು ಕೂಡ ಬರೆಯಬಹುದು. ನಂಬಿಕೆ ಅಂದ್ರೆ ನನಗೆ ದೇವರಲ್ಲಿ ನಂಬಿಕೆ ಇರಬೇಕು. ಅವಲಂಬಿಸು, ಮಕ್ಕಳು ತಂದೆ ತಾಯಿಯರನ್ನು ಅವಲಂಬಿಸಿರುತ್ತಾರೆ. ಅಧಿಕಾರ, ಅಧಿಕಾರ ಇದ್ದಾಗ ಉತ್ತಮ ಕೆಲಸಗಳನ್ನು ಮಾಡಬೇಕು. ಆದರ್ಶ, ನಾವು ಗಾಂಧೀಜಿಯವರ ಆದರ್ಶಗಳನ್ನು ಪಾಲಿಸಬೇಕು. ಮನದಟ್ಟಾಗು, ಗುರುಗಳು ಹೇಳಿದ ಪಾಠ ನನಗೆ ಮನದಟ್ಟಾಯಿತು. ಉದ್ಧರಿಸು, ಕಠಿಣ ವಿಷಯಗಳನ್ನು ಉದ್ಧರಿಸುವುದರ ಮೂಲಕ ಅರ್ಥ ಮಾಡಿಸಬೇಕು, ಅಂದರೆ ಸ್ಪಷ್ಟವಾಗಿ ಅವುಗಳನ್ನು ಹೇಳಬೇಕು ಅಂತ. ಇನ್ನು ಕೆಳಗಿನ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಎಂದರೆ, ವಿಜ್ಞಾನಿಗಳಲ್ಲಿ ಏನು ನೋಡಿದ್ ನೋಡಿ, ಅಲ್ಲಿ ಸಪ್ತಮಿ ವಿಭಕ್ತಿ, ಹೆಸರನ್ನು ಅನ್ನು, ದ್ವಿತೀಯ ವಿಭಕ್ತಿ, ದೇವರ, ಅ ಷಷ್ಠಿ ವಿಭಕ್ತಿ, ಅವರಿಗೆ ಎನ್ನುವಲ್ಲಿ ಗೆ ಇದೆ, ಚತುರ್ಥಿ ವಿಭಕ್ತಿ, ಮತದಿಂದ ಇಂದ, ತೃತೀಯ ವಿಭಕ್ತಿ, ಕಲ್ಪನೆಯ ಅ ಷಷ್ಠಿ ವಿಭಕ್ತಿ, ಧರ್ಮಕ್ಕೆ ಕೆ, ಚತುರ್ಥಿ ವಿಭಕ್ತಿ, ಬದುಕನ್ನು ಅನ್ನು, ದ್ವಿತೀಯ ವಿಭಕ್ತಿ. ಇನ್ನು ವಿರುದ್ಧಾರ್ಥ ಪದಗಳನ್ನು ನೋಡಿ, ಧರ್ಮ ಅಧರ್ಮ, ಅಪರಿಪೂರ್ಣ ಪರಿಪೂರ್ಣ, ಅಗತ್ಯ ಅನಗತ್ಯ, ಸ್ಪಷ್ಟ ಅಸ್ಪಷ್ಟ, ಶಿಕ್ಷೆ ರಕ್ಷೆ, ನಂಬಿಕೆ ಅಪನಂಬಿಕೆ, ಹಿಂಸೆ ಅಹಿಂಸೆ, ಸಹಜ ಅಸಹಜ, ಯಶಸ್ಸು ಅಪಯಶಸ್ಸು, ಒರಟು ಮೃದು, ಅನ್ಯಾಯ ನ್ಯಾಯ, ಅನುಚಿತ ಉಚಿತ, ಬಹಿರಂಗ ಅಂತರಂಗ. ಇನ್ನು ಪದೇ ಪದೇ ಇಂಥ ಐದು ದುರುಕ್ತಿಗಳನ್ನು ಬರೆಯಿರಿ ಎಂದರೆ, ಬೇಗ ಬೇಗ, ಬನ್ನಿ ಬನ್ನಿ, ಬೇರೆ ಬೇರೆ, ನಿಲ್ಲು ನಿಲ್ಲು, ತುತ್ತ ತುದಿ ನೋಡಿ, ತುದಿ ತುದಿ ಅನ್ನೋದು ತುತ್ತ ತುದಿ ಅಂತ ಆಗ್ತದೆ. ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾಭ್ಯಾಸವನ್ನು ಮುಗಿಸಿದವು. ಮತ್ತೆ ಮುಂದಿನ ಪಾಠ ಪದ್ಯ ಇತ್ಯಾದಿಗಳನ್ನು ಭೇಟಿಯಾಗೋಣ. ನಮ್ಮ ಸಿರಿ ಮೊಬೈಲ್ ಸ್ಕೂಲ್ ಚಾನೆಲನ್ನು ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.